ಓಹೋಯ್ ನಮಸ್ಕಾರ ಮಾರ್ರೆ ಶನಿವಾರ ಅಂದಳಿ ಹತ್ತಿದ ಕಂತೆ ಕಾಣಬೇಡಿ ಹೊತ್ತು ಕಳೆದು ಭಯ ಆತ ಬಂತು ಪದರ್ಸ್ಕತಿ ಹೋಯ್ತಿಪ್ ಹೆಂಗಸ್ರ ಪ್ಯಾಟಿಗೆ ಹೋಯ್ ಬತ್ತಿಪ್ ಗಣಸ್ರ ಮೊಬೈಲ್ ಹೊತ್ತ ಹೋಗಂಡಿ ಫ್ರೆಂಡ್ಗಳ ಗೇಮ್ ಮಾಡ್ತಿಪ್ ಗಣಗಳ ಎಲೆ ಚುರುಕುಟ್ಟಿ ಬಾಯ್ಕಂತಿ ಹಳೆಯರ್ ಮಳೆಯರ ಮನೆ ತುಂಬ ಹಾಕ್ಲಿಕ್ಕಂಡು ಓಡಾಡ್ತಿಪ್ ಚಿರಿ ಪಿರಿ ಮಕ್ಕಳು ನಿಮ್ಗೆಲ್ಲರಿಗೂ ಕಲಾ ಚಿಗುರವರ ಹಳೆ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇತ್ತು. ಹಾಯ್ ಹಾಯ್, ಇವತ್ತಿನ ಒಂದು ವಿಶೇಷ ಇತ್ತು. ಏನು ಕೇಂದ್ರದಿದ್ರೆ ನಮ್ಮ ಹಳೆ ಹಂಬಲ ಇವತ್ತಿನ ಸಂಚಿಕೆ ನಿಮ್ಮೆಲ್ಲರ ಆಶೀರ್ವಾದ ಹಾಗೆ ಪ್ರೋತ್ಸಾಹದಿಂದ ಹತ್ತನೇ ಸಂಚಿಕೆ ಹತ್ತು ಬಂದಿತ್ತೆ. ಈ ನಮ್ಮ ಕಾರ್ಯಕ್ರಮ ಹಿಂಗೆ ಹೊತ್ತಾಯಿ 105,000 ಆಪಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಕೇಳ್ಕೊಂತ ಇದ್ದೆ. ಇಲ್ಲಿಯವರಿಗೂ ಒಳ್ಳೆ ರೀತಿಯ ಪ್ರೋತ್ಸಾಹ ಕೊಟ್ಟಿರಿ. ಇನ್ನು ಮುಂದೆ ಒಳ್ಳೆ ರೀತಿಯ ಪ್ರೋತ್ಸಾಹ ಆಶೀರ್ವಾದ ಕೊಟ್ಟ ಕಲಾಚಿಗುರು ತಂಡದ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಂತ ಇದ್ದೆ. ಹೋಯ್ ಹಾಗೆ ನಿಮ್ಗೆ ಮೊನ್ನೆ ಒಂದು ಸಂಚಿಕೆ ಹೆಂಗೆ 9ನೇ ಸಂಚಿಕೆ ಹೆಂಗೆ ನಾವು ನಿಮ್ಗೆ ಒಂದು ಪ್ರಶ್ನೆ ಕೇಳಿದ್ದು ತೆರಪಿಲ್ಲ ಅಂತ ಹೇಳ್ರಿ ಎಂತ ಅಂದಳಿ. ತೆರಪಿಲ್ಲ ಅಂದರೆ ಪದದ ಒಂದು ಅರ್ಥ ಏನು ಕೇಳಿತ್ತು. ತೆರಪಿಲ್ಲ ಅಂಬ ಪದಕ್ಕೊಂದು ಹಾಡೆ ಇತ್ತು. ಅದು ಏನು ಕೇಳಿದ್ರೆ ನಮ್ಮ ನೀ ಮಗುವನ್ನು ಹದ್ದು ಕಚ್ಕೊಂಡು ಹೋಗಿ ಉದ್ದೀನ ಗೆದ್ದಂಗೆ ಕೆಡದೀತು, ಉದ್ದೀನ ಗೆದ್ದಂಗೆ ಕೆಡದೀತು ನನ್ನ ಮಗುವ ನೋಡಿ ಬರುವೇನೆಂದರು ತೆರಪಿಲ್ಲ. ಹಾ ಹ್ಞೂ ಹ್ಞೂ. ಒಂದು ಹೆಂಗಸ ಹೇಳುವಂಥ ಹಾಡು ಹೋಯ್ದು ಏನು ಕೆಣದಿದ್ರೆ ಅವಳು ಮಗಿನ ಹದ್ದು ಕಚ್ಕೊಂಡು ಹೋಗಿ ಉದ್ದಿನ ಗೆದ್ದಂಗೆ ಕೆಡ್ದಿತ್ತಂಬ್ರೆ ಕೆಡ್ದ್ರೆ ಇವಳು ಕಣ್ಕ ಬತ್ತಿ ಅಂತ ಹೇಳಿದ್ರೆ ಪುರ್ಸೋತಿಲ್ಲ ಅಂಬ್ರೆ ಅಷ್ಟು ಕೆಲಸ ಅಂದರೆ ಈ ತೆರಪಿಲ್ಲ ಅಂಬ ಪದ ಕರ್ತೆ ಅಂತ ಕೇಳಿದ್ರೆ ಇನ್ನಿಲ್ಲ ನಮ್ಮನೆ ಕೆಲಸ ಒಂದು ಗಳಿಗೆ ಪುರ್ಸೋತಿಲ್ಲ, ಒಂದು ಕ್ಷಣ ಬಿಡುವಿಲ್ಲ ಅಂತ ಕಣಿಯೋದೇ ಈ ಪುರ್ಸೋತಿಲ್ಲ ಅಂಬ ಪದದ ಪದಕ್ಕೆ ತೆರಪಿಲ್ಲ ಅಂದಳಿ ಹೇಳೋದು. ಹಿಂದೆಲ್ಲ ಹೇಳ್ತಿದ್ರು ಈಗ ಭಾರಿ ಐತೆ, ಭಾರಿ ಕಮ್ಮಿ ಐತಿ ಪದ ಉಪಯೋಗಿಸೋದು. ಹಂಗಾರು ಕೆಲವು ಬದ್ದಂಗೆ ಕೆಲವು ಭಾಗದಂಗೆ ಕೆಲವು ಹಳೆಯರು ಈಗಳು ಇದನ್ನು ಉಪಯೋಗಿಸ್ತಾರೆ. ಹಾಗೆ ಇವತ್ತಿನ ಸಂಚಿಕೆ ನಾನು ನಿಮಗೆ ಅಂತ ಹೇಳ್ಕೊಂಡು ಹೇಳಿದ್ರೆ ಕೆಲವು ಕತೆ ಹೇಳುವ ಅಂದಳಿ ಮಾಡಿತ್ತು. ಮುಂಚೊಂದು ಸಲ ಭೂತದ ಕತೆ ಹೇಳಿನಲ್ಲ ಅಲ್ದ, ಇಂದು ಭೂತದ ಕತೆ ಅಲ್ಲ, ಇಂದು ಹಿಂಗೆ ಒಂಚೂರು ನೀತಿ ಕತೆ ಒಳ್ಳೇದು ಕೆಟ್ಟದಲ್ಲ ಇರೋದು ಕಣಿ ಅಂಥ ಕತೆ ಒಂದು ಎರಡು ಹೇಳ್ಕೊಂಡಳಿ ಮಾಡಿದ್ದೆ. ನಾನು ಕತೆ ಹೇಳ್ತೀನಿ, ನೀವು ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ಕೊಡಿ. ಅಕ್ಕ ಹೋಯ್, ನಾನು ನಿಮ್ಗೆ ಇವತ್ತೊಂದು ಮಾಯಸೋಸಿ ಕತೆ ಹೇಳ್ತೇನೆ. ಮಾಯಸೋಸಿ ಕತೆ ಅಂದಳಿ ಹೇಳಿದ್ರೆ ಇದು ಆಗಳಿಗೆ ಹಿಂದೆ ಆದಮ್ರಪ್ಪ ಎಷ್ಟು ಹೌದು ಎಷ್ಟು ಇಲ್ಲೋ ನಂಗೆ ಗೊತ್ತಿಲ್ಲ. ನಮ್ಮ ಮನೆ ಹಿಂಗೆ ಆಗಳಿಕ್ಕೆಲ್ಲ ಅಜ್ಜಿ ನನ್ನ ಅಮ್ಮ ಎಲ್ಲ ನಂಗೆ ಹೇಳಿಕೊಡ್ತಿದ್ರು. ಇವತ್ತು ಅಮ್ಮನೇ ಹಂಬಲ್ ಮಾಡೋದು ನನಗೆ. ಕತೆ ಏನು ಕೇಳಿದಿದ್ರೆ ಒಂದೂರಾಗೊಂದಿಬ್ಬರು ಮಾಯ ಸೊಸಿ ಅಂಬರು. ಮಾಯಿ ಅಂಬಳು ಅಷ್ಟು ಪಾಪದಳು ಅಂಬ್ರೆ ಸೊಸಿ ಅಂಬಳು ಅಷ್ಟು ದಡ್ರೋ ಜೋರು ಅಂಬರು. ದಡರಾಣ ರಾಕೇಸಿ ಹೊನ್ನು ನೋಡು ಅಂತ ಕಣಿ ಆ ನಮ್ಮನೆ ಸೊಸಿ ಅಂಬರು. ಮಾಯಿಗೆ ಸೊಸಿ ಹೊಯ್ದಕ್ಕಿ ಬೇತಿಲ್ಲ ಅಂಬರು. ಮಾಯಿಯಲ್ಲಿ ಒಂದು ಬದಿಂಗೆ ಕೂತರೂ ಆಗ ನಿತ್ರೂ ಆಗ ಅಂಬ್ರೆ ಆ ಸೊಸಿಗೆ ಅಷ್ಟು ದಡಕೆಡ್ಪಿನ ಸೊಸಿ. ಹಿಂಗೆ ಆತಿತ್ತಂಬ್ರೆ ದಿನ ಆತಿತ್ತಂಬ್ರೆ ಈ ಸೊಸಿಗೆ ಏನು ಮಾಡ್ರು ಮಾಯಿ ಮನೆಗೆ ಇಪ್ಪದೇ ಖುಷಿಯಾಗಿಲ್ಲ ಅಂಬರು. ಈ ಮಾಯಿನ ಏನಾದ್ರು ಒಂದು ಮಾಡ್ಕಲೆ ಅಂದಳಂಬ್ರೆ ಒಂದು ದಿವಸ ಬೈ ಆಯ್ತಂಬ್ರು. ಮಗ ಮನೆಗಿಲ್ಲ, ಮಗ ಅಂತ ಹೇಳಿದ್ರೆ ಅವಳು ಗಂಡ ಸೊಸಿ ಗಂಡ ಅವ ಮನೆಗಿಲ್ಲ ಅಂಬರು. ಈ ಮಾಯಿ ಅಂತದ್ದು ಬಾಮಿ ಕಟ್ಟಿಬಿಡ್ದಲ್ಲಿ ನಿಂತ್ಕೊಂಡು ನೀರು ಎತ್ತಳು ಅಂತ ಮಾಡ್ತಿದ್ದಳಂ ಬೈಯಪ್ಪಂಗೆ. ಈ ಸೊಸಿ ಹಾದಂಬ್ರೆ ಹಿಂದೆ ಮುಂದೆ ಕಂಡದ್ದಲ್ಲ ತ್ಯಾಗ್ದು ಬಸಾಲ ಮಾಯನು ಬಾಮಿಗೆ ದೂಡ್ತಂಬ್ರು. ಹಳಿಯಾಳು ಗುಳುಮ್ಮ ಬಿದ್ದಳಂಬ್ರು. ಬಿದ್ದಾದ್ಮೇಲೆ ಈಗ ಗಂಡು ಗಣಸರಾರು ಹ್ಯಾಂಗಾರು ಮೇಲೆ ಬಾಪ್ರು ಅಂದಳಿ ಹೇಳಲಾಕಿ. ಈ ಹಳಿ ಮಾಯಿ ಏನು ಮಾಡೋದು, ಆ ಹೆಂಗಸಿ ನಡುಕೆ ಸಸುತ್ರ ತ್ರಾಣು ಇಲ್ಲ ಅಂದ್ರೆ ಇನ್ನು ಬಾಮಿ ಹತ್ಕ ಬತ್ತ ಎಂಥದ್ದು ಏನೋ ದಡವಿ ಸಮಯವೇ ನಡೆದು. ಇವಳು ದುಡ್ದಳು ಸೀದಾ ಮನೆಗೆ ಹೋದಳಲ್ಲ ಬೈಯಪ್ಪತಿ ಆಯ್ತು. ಈ ಮಾಯಿ ಹ್ಯಾಂಗಲ್ಲ 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 ಹೊರ್ಕಂತ ಹೊರ್ಕಂತ ಹರ್ಗ ನಮ್ಮನೆ ಹರ್ಕಂತ ಬಾಮಿ ಮೇಲೆ ಹೊತ್ತಿ ಬಂತವ್ರು. ಬಂದರು, ಬಂದು ಮಾಯಿ ಮನೆ ಬಿಡ್ದಲ್ ಕಂಡ್ರೆ ಸೊಸಿ ಹರ್ಗಿಲ್ಲ ಅಂಬರು. ಇನ್ನು ಸೀದಾ ಮನೆಗೆ ಹೋಗ್ದಿ ಅಂದಾರೆ ಸೊಸಿ ನಾನು ಕಡ್ದು ಕೊಲ್ಲುಕ್ಕೂ ಅಂತ ಹಿಂದಾದಾಳ ಅಲ್ಲ ಮಂಡಿ ಮೇಲೆ ಕಡುಕಲ್ ಮಗುವಾರು ಹೊತ್ತಾಕಿ ಕೊಲ್ವಾಳಿ ಉಳಂದದ್ದು ಅಂದ್ರೆ ಮಾಯಿ ಪಿರ್ರ ಎತ್ಕೆ ಅಥವಾ ಹೊರಂಬರು. ಅಥವಾ ಹಿಂಗೆ ನಡ್ಕೊ ಹೊತ್ತ ಹೊತ್ತ ಎಬ್ಸೂರಿಗೆ ಸುಮಾರು ಕಸ್ಲಿ ಆಯ್ತಂಬ್ರೆ. ಕಸ್ಲಿ ಆದಲ್ಲ ಒಂದು ದೊಡ್ಡ ಹೊಲ ಅಂಬರು, ದೊಡ್ಡ ಕಾಡು, ಅದ್ಭುತ ಕಾಡು, ಇನ್ನಿಲ್ಲ ನಮ್ಮನೆ ಕಾಡು. ಆ ಕಾಡಿಗೆ ಅಲ್ಲೆಲ್ಲೋ ಹಾದಾಳು ಹಿಂಗೆ ಹಬ್ಬ ದಾರಿ ಮಧ್ಯೆ ಒಂದು ಹಾಳು ಬಿದ್ದು ಮನೆ ಅಂಬ್ರೆ ಏನೋ ಗುಡಿಸಲು ನಮ್ಮನೆ ಇತ್ತಂಬ್ರೆ. ಅದ್ರೊಳಗೆ ಒಂದು 4-5 ಜನ ಗಣಸರು ಗುಸು 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 ಅಂತರಂಬ್ರು. ಈ ಮಾಯಿ ಏನೇನು ಕಾಂಬಂದಳಿ ಇವ್ರು ಚೋಯ್ ದೂರದಂಗೆ ಒಂಚೂರು ಮನೆಗೆ ನಿಂತ್ಕೊಂಡು ಹೀ ಮಾಡಿ ಕೇಂದಾಳಮ್ ಕೇಮಂಗೆ ಏನಾಯ್ತು, ಈ ಕಳ್ಳರಂಬ್ರು ಅವರು ಊರಿನ ಕಳ್ಳರಂಬ್ರು ಮಸ್ತ್ ಚಿನ್ನ ಮತ್ತು ದುಡ್ಡೆಲ್ಲ ಕೊತ್ಕೊ ಬಂದಿರಂಬ್ರು. ಎಲ್ಲಿಂದ ಏನೋ ಗೊತ್ತಿಲ್ಲ, ಯಾರ್ದು ಗೊತ್ತಿಲ್ಲ, ಕೊತ್ಕೊ ಬಂದಿರಂಬ್ರು. ಕೊತ್ಕೊ ಬಂದು ಎಲ್ಲ ಒಟ್ಟಾಗಿ ಕೊತ್ಕೊ ಹಾಪದವ್ರು 4-5 ಜನ ಮ್ಯಾಳ್ವೆ ಹೋಗಿ ಕೊತ್ಕೊ ಬಪ್ಪದು. ಕೊತ್ಕೊ ಬಂದರೆ ಅಂತ ಮಾಡ್ರು ಪಾಲಕ ಹಂಚ್ಕೊಂತಿದ್ರಂಬ್ರು ರಾತ್ರಿಗೆ.
ಒಬ್ಬ ಹೇಳುದು ಅಮ್ರ ಅದ್ರಂಗೆ ನಾಯಕ ಅಂದಾಳಿದ್ದ ಕಣಿ ಮುಖಂಡ. ಅವ ಹೇಳ್ತಾನಮ್ರು, ಈಗ ಈ ಪಾಲು ನಿಂಗೆ, ಈಗ ಈ ಪಾಲು ಇವನಿಗೆ, ಈಗ ಈ ಪಾಲು ಅವನಿಗೆ, ಆಗ ಇದು ನಂಗೆ ಅಂದಾಳೆ. ಹಿಂಗೆ ಅವ್ರವ್ರಷ್ಟಕ್ಕೆ ಮಾತಾಡ್ತಾ ಇತ್ತಮ್ರ. ಮಸ್ತ್ ಮಸ್ತ್ ಎಲ್ಲ ಹಾಕೊಂಡಿದ್ದಲ್ಲ ಈ ಮಾ ಎಂಬಳೆ ಅಂತ ಮಾಡ್ದಳು ಎಲ್ಲೋ ಹೊಕ್ಕಕ್ಕೆ ಅಂತಿದ್ದಾಳಲ್ಲ, ನಿಂಗೊಂದು ಪಾಲು ನಂಗೊಂದು ಪಾಲು ಅವನಿಗೊಂದು ಪಾಲು ಇವನಿಗೊಂದು ಪಾಲು ಅಂತ ಕೇಳದ್ದು ಮಾಯಿ. ನಂಗೂ ಒಂದು ಪಾಲು ಅಂದಾಳಮ್ರು. ಒಂದು ನಮ್ಮನೀ ದೇನೆ ಹಂಗೆ, ಆ ಕಬ್ಗಪ್ಪಿನ ಕಾಡ ಹಂಗೆ, ಆ ಹಾಳು ಬಿದ್ದು ಮನೆ ಹಂಗೆ, ಒಂದೇ ಸಲಕ್ಕೆ ಒಂದು ನಮ್ಮನೆ ಸ್ವರೂಪ ಅಂತ ಇಲ್ಲ. ಓ ಕಳ್ಳರಲ್ಲಿ ಹೆದ್ರಿ ಎದ್ನೋ ಬಿದ್ದನೋ ಅಂದಾಳಿ ಕುಂಚಟ್ ಹಾರ್ಕಂತ ಹಾಡೆ ಓಡ್ರಮ್ರು. ಚಿನ್ನ ದುಡ್ಡು ಪೂರ ಅಲ್ಲೇ ಬೆಚ್ಚಿಕ್ಕಿ. ಈ ಮಾಯಿ ಅಂತ ಮಾಡ್ದಾಳು, ಒಟ್ಟು ಹೋದಾಳು ಇನ್ಯಾರು ಇಲ್ಲ ಅಲ್ಲ ಅಂದಾಳಮ್ರು. ಪೂರ ಹತ್ತು ಸಾಪ್ ಮಾಡಿ ಬೋಯ್ಟಿ ಮಟ್ಟಿಗೆ ಹಾಯ್ಕೊಂಡು ಗೆಂಟು ಹಾಯ್ಕೊಂಡು ಮನೆ ಬಂದಾಳ. ಬಪ್ಪತ್ತಿಗೆ ಸುಮಾರು ರಾತ್ರಿ ಆಯ್ಕೆ, ಅವ್ರಲ್ಲೇ ಅಷ್ಟೊತ್ತಾಯ್ತಲ್ಲ. ಬಂದಾಳು, ಬಂದ್ರ ಗತಿಗೆ ಸ್ವಾಸಿ ಕಂಡಾಳಮ್ಮ ಮಾಯಿ ಬತ್ತ ಕಂಡಾಳಿ ಸೋಜಿಗೆ ದೊಡ್ಡ ಇಸ್ಮಾಯಿ ಆಯ್ ಹೋಯ್ತಮ್ರೆ. ಒಂದು ಮಾಯಿ ಬಂತ, ಮಾಯಿ ಬೂತು ಬಂತ ಎಂತ ಅಂದ್ ಗೊತ್ತಾ ಇಲ್ಲ ಅಮ್ರೆ. ಹೆದರ್ದಾಳಮ್ರ ಜೋರು ಮಾಯಿದೆ ಬೂತುವಾಕ ಅಂತ ನಾಳಿ. ಅಷ್ಟೊತ್ತಿಗೆ ಹಾಗೆ ಹುಗುರ್ ಕಾಂಗೋರು ಒಂಚೂರು ಧೈರ್ಯ ಮಾಡಿ ಮಾತಾಡ್ತಾಳಮ್ಮ, ಮಾಯ ಎಂತ ಎಲ್ಲಿಗೆ ಹೋರಿ, ಅದು ಎಂಥದ್ದು ಆ ನಮ್ಮನೆ ಗೆಂಟು ಕಟ್ಕೊ ಬಂದಿರಿ ಅಂದ ಕೇಳಾಳಮ್ರ. ಅಷ್ಟೊತ್ತಿಗೆ ಮಾಯಿ ಹೇಳ್ದಾಳಮ್ರ, ಈಗಣ ನೀನಾಗ ನನ್ನ ಬಾಮಿ ದುಡ್ದಿಯಲ್ದ, ಅಯ್ಯೋ ಆ ಬಾಮೆಗೆ ಒಂದು ಚಿನ್ನ ಒಂದು ದುಡ್ಡಿತ್ತು ಅಂದು ಹೇಳ್ರಿ. ಈ ಲೋಕದಲ್ಲ ಅಷ್ಟೂ ದುಡ್ಡು, ಅಷ್ಟು ದುಡ್ಡು ಯಾವ ದಿಕ್ಕಿಕೊಂಡ್ರು ದುಡ್ಡು ಕಂಡಪಟ್ಟಿ ದುಡ್ಡು ಅಂದಳಿ ಹೇಳ್ದಾಳಮ್ಮ. ಅಷ್ಟು ಸ್ವಾಸಿ ಹೇಳ್ದಾಳಮ್ರೆ, ಹೌದ ಮಾಯ ಹಂಗಾರೆ ನೀವು ಇಷ್ಟೇ ತಕ ಬಂದ ಮಸ್ತಿ ಐತಲ್ಲ ಬಾಮಿಗೆ, ಇನ್ನೂ ತಪ್ಪ ಇಲ್ಲ ಕೇಳಾಳಮ್ಮ. ಅಷ್ಟು ಮಾಯಿ ಹೇಳ್ದಾಳಮ್ರು, ಒಂದು ಉಪಾಯ ಮಾಡ್ದಾಳಿ ಯಾರ ಈ ಹಳಿ ಮಾಯ ಎಂಬಾಳ ಹಳ್ತಿನ ಕಾಲಕ್ಕೆ. ಅದು ಎಂತ ಆಯ್ತು ಕೇಳ್ರೆ, ನಾನು ಹಳಿಯಾಳಲ್ದ, ನನ್ನ ಕೇಳ ಅಷ್ಟು ಬಲ ಇರಲ್ಲ, ಅಷ್ಟು ಶಕ್ತಿ ಇರಲ್ಲ, ಪೂರ ದುಡ್ಡು ಮತ್ತು ಚಿನ್ನ ತಪ್ಪು ಕಾಯಿಲ್ಲ ನನ್ನ ಕೇಳೆ. ನನಗೆ ಹಿಡ್ದಷ್ಟು ನಾನು ತಕಬಂದಿ, ಇನ್ನೂ ಬೇಕಾಂಬಷ್ಟು ಉಳಿದಿತ್ತು ಬಾಮೇಗ ಅಂದಾಳಮ್ರು. ಹೇಳದೆ ತಡ, ಈ ಸ್ವಸಿ ಎಂಬಳು ತಡಬಾಡ್ ಮಾಡೋದಲ್ಲ, ಆಸೆ ಹೆತ್ತಿ ಹುಡುಗಿ ಜೋರು ಆಸೆ ಹುಡ್ತಾ ಇಲ್ಲ ಚಿನ್ನದ ಮೇಲೆ ದುಡ್ಡದ ಮೇಲೆ. ಹಿಂಗೆ ಹಾದಮ್ರೆ ಗುಳಮ್ಮ ಬಾಮಿಗೆ ಹಾರ್ದಾಳಮ್ರು, ಚಿನ್ನ ದುಡ್ಡು ಸಿಕ್ಕತ್ತಂದಾಳೆ. ಬಾಮಿ ಹಾರದ ಸ್ವಾಸಿ ಮೇಲೆ ಬರಲೇ ಇಲ್ಲ, ಸತ್ತ ಹಾದಾಳಮ್ರು. ಹಿಂಗೆ ಇಂದು ಒಂದು ಕತೆ ಕಾಣಿ. ಈ ಕತೆ ಹಿಂಗೆ ಏನಾಗ್ತಂದಳಿ ಹೇಳ್ರೆ, ನೀವು ಉಪಾಯ ಮಾಡಿ ಕಾಣಲಿಕ್ಕೆ. ಸುಮ್ಮನೆ ಒಬ್ರಿಗೆ ಅನ್ಯಾಯ ಮಾಡೋಕೋ, ಅದೀಗ ಮಾಯ ಎಂಬರ ದೇವ್ರ ಸಮಾನ ಅಂದ್ರೆ ತಾಯಿ ಸಮಾನ ಹಾಗೂ ಹೇಳ್ತಾರೆ ಹಿರಿಯರು. ತಾಯಿ ಮನೆಯಿಂದ ತವ್ರ ಮನೆಯಿಂದ ಗಂಡ ಮನೆ ಬಂದ್ರ ಮೇಲೆ ಮಾಯಿ ಅಬ್ಬಿ ಅಂದಾಳಿ ಹೇಳ್ತಾರೆ. ಆ ಮಾಯಿ ಮೇಲೆ ಹಾಗೆ ಸಾಸಕ್ಕೆ ಅದು ಸ್ವಸಿ ಕಡಿಕೆ ಆಕೆರಿಗೆ ಅಂತಾದಳು, ಅವಳೆ ಮಣ್ಣಾಯ್ ಹಾದಳು ಅಂಬುದು ಒಂದು ನಮಗೆ ಒಂದು ಜ್ಞಾನ, ಒಂದು ತಿಳುವಳಿಕೆ ಅಥವಾ ಒಂದು ಏನೋ ಒಂದು ಸಂದೇಶ ಇದ್ರೆ ಸಿಕ್ಕುತ್ತೆ. ಯಾಕೆಂದ್ರೆ ಇನ್ನೊಬ್ಬರ ಹಾಳು ನಾವು ಹೇಗಳಿಗೂ ಬಯಸೋಕ್ಕಾಗ, ಇನ್ನೊಬ್ಬರ ಹಾಳು ನಾವು ಬಯಸ್ತಂತಾರೆ ಅದು ನಮಗೆ ಹಾಳು, ಅದು ನಮಗೆ ಬುಡಕ್ಕೆ ಕುತ್ತ ಅಂಬುದು ಹಿಂದಿನವ್ರು ಒಂದು ಕತೆ ರೂಪದಂಗೆ ಈ ರೀತಿಯಾಗಿ ಕಟ್ಟಿರ್ಕಣಿ. ಎಷ್ಟು ಲೈಕ್ ಇತ್ತಲ್ದ ಈ ಕತೆ, ಅಷ್ಟು ಚಂದ ಇತ್ತು, ಅಷ್ಟು ಚಂದ ಇತ್ತು. ಹಾಯ್, ಒಂದು ಕತೆ ಆಯ್ತಲ್ಲ, ಈಗ ಇನ್ನೊಂದು ಕತೆ. ಇನ್ನೊಂದು ಕತೆ ಹಾಕೇಂದ್ರೆ ಇದು ಭಾರಿ ಲೈಕ್ ಇತ್ತೆ, ಇದು ಒಂದು ಒಳ್ಳೆ ನೀತಿಯೇ ತಿಳಿಸಿಕೊಡುತ್ತೆ ನಮ್ಗೆ. ಅದು ಏನು ಕೇಳ್ರೆ, ಒಂದೂರಾಗೊಂದು ಹಳೀ ಅಪ್ಪ ಇದ್ದೀನಮ್ರೆ, ಒಬ್ಬ ಹಳಿಯನ್ ಅವನಿಗೆ ಕಾಯಿಲೆ ಅಂಬ್ರೆ, ಏನೋ ಒಂದು ರೋಗ ಅಂಬ್ರೆ, ಅವ ಸಾವು ಶುರುವಾಯ್ನವ್ರೆ, ಸಾವು ದಿನ ಅಂದದ್ದು ಮಾಡ್ತಾ ಇದ್ದೀನಮ್ರೆ. ಅಂಥದ್ದು ಮಾಡುವಂಗೆ ಎಂತ ಆಯ್ತು ಕೇಳ್ರೆ, ಅವನಿಗಿಬ್ಬರು ಮಕ್ಕಳಮ್ರು, ಎರಡು ಗಂಡು ಮಕ್ಕಳಮ್ರು, ಹೆರಿ ಏನೋ ಒಂಚೂರು ಚುರುಕಂಬ್ರು, ಮತ್ತೊಂಚೂರು ಜೋರವ ಪೂರ ತಂಗಿ ಆಯ್ಕು ತಾನು ಏನು ಮಾಡೋದು ಅದೇ ನಡಿಕಂಬ್ದಳಿ ಹೆರಿಯನ್ ಮನ್ಸಂಗೆ. ಕಿರಿಯನ್ ಹಾಂಗಲ್ಲ, ಅವ ಬರೀ ಪಾಪದ್ದು ಒಂಚೂರು ಹೆಡ್ಡ, ಮತ್ತೆ ಹೆಡ್ಡ ಅವನಷ್ಟು ಗಟ್ಟಿಗಲ್ಲ, ಅವ ದಡ್ಡನ ಗೊಟ್ಟಿಗೆ ಇವೊಂಚೂರು ಹೆಡ್ಡ. ಹೆಡ್ಡಾರೇನಾಯ್ತು, ಅಪ್ಪ ಸಾವು ಹೊತ್ತಿಗೆ ಅಪ್ಪನ ಕೆಲ ಆಸ್ತಿ ಅಂತ ಇಲ್ಲ ಅಂಬ್ರೆ, ಮನೆ ಇಬ್ಬರಿಗೆ ಒಟ್ಟಂದಳಿ ಆಯ್ತಂಬ್ರೆ, ಈ ಒಂದು ತೆಂಗಿನ ಮರ ಅಂಬ್ರೆ, ಒಂದು ದ್ಯಾನು ಅಂಬ್ರೆ, ಒಂದು ಕಂಬಳಿ ಅಂಬ್ರೆ, ಮೂರು ಇದ್ದಿತ್ತಂಬ್ರೆ ಅವನಿಗೆ ಅಪ್ಪಂಗೆ ಈ ಮಕ್ಕಳಿಗೆ ಸಂಪಾಲು ಮಾಡೋಕೆ. ಆಗಳಿಗೆ ಅಪ್ಪ ಹೇಳ್ನಂಬ್ರೆ, ಈಗ ಈ ತೆಂಗಿನ ಮರ ಧ್ಯಾನ ಕಂಬಳಿ ಇತ್ತಲ್ಲ, ಇದು ನಿಮ್ಮಿಬ್ಬರ ಅಣ್ಣ ತಮ್ಮನಿಗೂ ಸಂಪಾಲು, ನೀವು ಸಮ್ ಮಾಡಿ ಹೊಂಚ್ಕಾಣಿ ಅಂದಂಬ್ರೆ ಅವ ಗೊಟ್ಕೊಂದ. ಹೌದು, ಅವಂದು ಆಯಿತು, ದಿನ ಆಯಿತು, ಅವ್ನು ಸತ್ತ ಎಲ್ಲ ಮುಗೀತು. ಅಂದಾದ್ಮೇಲೆ ಈ ಅಣ್ಣ ಅಂಬನೆ ಅಂತ ಮಾಡ್ದ, ತಮ್ಮ ಅಂಚೂರು ಹೆಡ್ ಅಂದು ಗೊತ್ತಿತ್ತ ಇಲ್ದ, ಅದಕ್ಕೆ ಇವ ಒಂದು ಉಪಾಯ ಮಾಡ್ಕೊಂಡು ಹೇಳ್ನಂಬ್ರೆ, ಈಗ ನನ್ನ ತಮ್ಮನ ಒಂದು ದಿವಸ ಕರೆದು, ಈಗ ನಮ್ಮ ಅಪ್ಪ ಇಬ್ಬರಿಗೆಲ್ಲ ಆಸ್ತಿ ಪಾಲು ಮಾಡ್ಕೊಂಡು ಕೇಳಿರ, ನನಗೂ ನೀನಂದು ಹೇಳ್ರೆ ಭಾಳ ಆಸೆ, ಇಬ್ಬರು ಒಂದೇ ನಮ್ಮನೆ ಪಾಲಾಯಿಲಿ ಇಬ್ಬರಿಗೂ, ನನಗೂ ನಿಂಗೆ ಒಂದೇ ನಮ್ಮನೆ ಇರಲಿ ಅಂದಳಿ ಹೇಳಿ ತಮ್ಮನ ಕರೆದು ತೆಂಗಿನ ಮರ ತೋರ್ಸ್ನಮ್ಮ. ಮೊದಲು ಅಣ್ಣ ತೆಂಗಿನ ಮರದ ತೋರಿಸ್ಕೊಂಡು ಹೇಳ್ನಂಬ್ರೆ ತಮ್ಮನಿಗೆ, ಈಗ ತಮ್ಮ ಈ ತೆಂಗಿನ ಮರದ ಬುಡ ನಿಂಗೆ, ತಲೆ ನಂಗೆ, ಗೊತ್ತಾಯ್ತಲ್ದ ಸಂಪಲ ಅರ್ಧ ಅರ್ಧ ಅನ್ನಮ್ರೆ, ಹಾಗೆ ಹೊಟ್ಟೆಣಿ ಕರ್ಕೊ ಅನ್ನಮ್ರೆ, ಹಾಗೆ ದ್ಯಾನಿನ ತೋರಿಸ್ಕೊ ಹೇಳ್ನಮ್ರೆ, ದ್ಯಾನಿನ ಮುಂದೆ ಭಾಗ ನಿಂಗೆ, ಹಿಂದಿನ ಭಾಗ ನಂಗೆ ಅನ್ನಮ್ರೆ ತಮ್ಮನಿಗೆ, ಇದು ಸಂಪಲ ಆಯಿತು ಅನ್ನಮ್ರೆ. ಹಾಗೆ ಕಡೆಗೆ ಕಂಬಳಿ ಬುಡ್ಕೆ, ಕಂಬಳಿನ ತಕ ಹೇಳ್ನಮ್ರೆ ತಮ್ಮನ ಕೇಳ, ಈಗ ತಮ್ಮ ಹೊಗ್ಲಿಡೀ ನಿಂಗೆ ಕಂಬಳಿ, ರಾತ್ರಿಗೆ ನಂಗೆ ಕಂಬಳಿ ಅನ್ನಮ್ರೆ ಅಂದೇಳಿ ಹೇಳಿ ಹಿಂಗೆಲ್ಲ ಪಾಲು ಮಾಡ್ನಮ್. ಪಾಲು ಮಾಡ್ದಾಗಳಿಗೆ ತಮ್ಮ ಅಂತ ಆಯ್ತು, ಅಣ್ಣ ಹೇಳದ್ದೆ ಸಮ, ಅಣ್ಣ ಒಳ್ಳೆ ಅನ್ನೋದಾಳಿ ಗಿರೇಸ್ಕೊಂಡಮ್ರೆ, ಈ ತೆಂಗಿನ ಮರಕ್ಕೆ ಒಳ್ಳೆ ಕಟ್ಟಿ ಮಾಡಿ ನಮ್ರು, ಅಷ್ಟು ಲಾಯ್ಕ್ ಮಾಡಿ ಸಾಫ್ ಮಾಡಿ ಕಟ್ಟಿ ಎಲ್ಲ ಮಾಡಿದಾಗಳಿಕೆ ತೆಂಗಿನ ಮರನಾಗ ಒಳ್ಳೆ ಕಾಯಿ ಹಿಡಿತಮ್ರೆ, ಅಷ್ಟು ಲಾಯ್ಕ್ ಹಿಡಿದಮ್ರೆ, ಗೊಂಚಲು ಗೊಂಚಲಿ ಕಾಯಿ ಅಂಬ್ರೆ, ಕಾಯಿ ಪೂರ ಹಿಡಿದಾಗಳಿಕೆ ಅಂತ ಆಯ್ತು. ಇವ ಅಣ್ಣ ಪೂರ ಕಾಯಿ ಕೊಯ್ಸೋದಮ್ರೆ, ಅವನೇ ಮಾರೋದಮ್ರೆ.
ಬುಡ ಮಾಡದ ತಮ್ಮ ಕಾಯಿ ಕೊನಿ ಪೂರ ಅಣ್ಣಂಗೆ ಆಯ್ತಮ್ರು. ಕಡೆಗೆ ಧ್ಯಾನ ಊಹ ಹಂಗ್ಯಾಮ್ರು, ಇವ ಧ್ಯಾನಿನ ಮುಂದಿನ ಭಾಗ ನಂಗೆ ಅಂದಿನ ಅಲ್ಲೇ ಇವ ಸಭಾ ಹುಲ್ಲೆಲ್ಲ ಸೋರ್ಕೊಬಾಪದಮ್ರು, ಸಮಾಧಕ್ಕೆ ಎಂತೆಂತ ಬೇಕು ಹಟ್ಟಿಗೆ ಅಷ್ಟು ಹಾಕುದಮ್ರು. ಧ್ಯಾನಿನ ಸಾಫ್ ಮಾಡಿ ಸಾಕು ನಮ್ರು. ಹಿಂಗಿದ್ದ ಧ್ಯಾನ ಅಂಬದು ಈ ತ್ವರಕ್ಕೆ ಬೇಗಿ ಹೋಯ್ತಮ್ರು. ಸಮಾತಿಂದ ಅಷ್ಟು ಜೀವದ ಬಗ್ಗೆ ಆಗ್ಲೂ ಆಗಿ ಬೆಳೀತಮ್ರು, ಅಡ್ಡು ಹಾಡಿತಮ್ರು ಧ್ಯಾನ ಆಗಲಿಕ್ಕೆ ಹಂಗೇಮ್ರು. ಇವ ಪೂರ ಹಾಕಿನಲ್ಲ ತಿಂಬೋಕೆ ಹಾಲು ಕರ್ಕೊಂಡು ಪೂರ ಅಣ್ಣಮ್ರು. ಧ್ಯಾನಿಗೆ ಮಸ್ತ್ ಹಾಲಮ್ರು, ಕೆಂಚಲು ತುಂಬಿ ಹರ್ಗು ಹಾಪನ ಮನೆ ಹಾಲಮ್ರು, ಅಷ್ಟು ಹಾಲು ಆಯ್ತಮ್ರು. ಕಡೆಗೆ ಕೊಂಬಳಿ ಹಂಗೆ ಕೊಂಬಳಿ ರಾತ್ರಿಗೆ ಹೊಗ್ಲಿ ಇಡೀ ತಮ್ಮನಿಗಮ್ರು, ಹೊಗ್ಲಿ ಕೊಂಬಳಿ ಅಂತ ಉಪಯೋಗ. ಈ ಮಳೆಗಾಲ ಅಪ್ಪಂಗಾರು ಮಳಿಗೆ ಬೇಕಾತ್ತ, ಈ ಅರ್ಗಾಲ ಅಪ್ಪಂಗೆ ಹೊಗ್ಲಿ ಚಳಿಗಾಲ ಅಪ್ಪಂಗೆಲ್ಲ ಹೊಗ್ಲಿಗೆ ಕೊಂಬಳಿ ಉಪಯೋಗ ಬತ್ತೇನು. ಇವ ಹೊಗ್ಲಿ ಇಡೀ ಕೊಂಬಳಿ ಇವನಿಗೆ ಉಪಯೋಗ ಎಲ್ಲ ಹಿಡ್ಕಂತ ಎಲ್ಲ ಒಂದು ಬದಿ ಬೆಚ್ಚಿನವ್ರು. ರಾತ್ರಿಗೆ ಅಣ್ಣ ಅದನ್ನೇ ಚಳಿಗಾಲ ಅಲ್ಲಿ ಬಂದಾಗ ಕಣ್ಣಲ್ಲಿ ಆಯ್ಕೆ ಮಾಡಿ ಹೊತ್ಕೊಂಬಂದ್ಕಂಡು ನಮ್ಮ ತಂಗಿಗೆ ಕೊಂಬಳಿ ಉಪಯೋಗ ಇಲ್ಲ. ಹೀಗೆ ಅವ ಮಾಡಿ 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 ಅಣ್ಣದ ಅಡ್ಡು ಉಂಚಿನಾನ ನಂಬರ್ ತಮ್ಮ ಹತ್ತ ಸದ್ರದಾನ ಅಯ್ಯೋ ನಂಬರ್ ಆಗಳಿಕೆ ಅಂತ ಆಯ್ತು. ಊರು ಮನೆಯರಲ್ಲ ಕೆಲವರು ಈ ಕಂಡರ್ ಪಾಪ ಗಿರಿಸಿದಾರೆ, ಪಾಪ ಪುಣ್ಯ ಯಜಮಾನ್ಸರಲ್ಲ ತಮ್ಮನಿಗೆ ಹೇಳ್ರಮ್ರು, ಈಗ ನೀ ಹಿಂಗೆ ಮಾಡ್ರೆ ಆತಿಲ್ಲ ಅಣ್ಣ, ನಿಂಗೆ ಬದುಕು ಬಿಡುವುದಿಲ್ಲ, ಇದಕ್ಕೊಂದು ಉಪಾಯ ಮಾಡು, ನಿಂಗೆ ನಾನು ಹೇಳಿಕೊಡ್ತೀನಿ ನೀನು ಹೀಗೆ ಮಾಡು ಅನ್ನಂಬರ್. ಕಡೆಗೆ ಆಚೀಚ ಮನೆಯರೆಲ್ಲ ಇನ್ನೊಂಚೂರು ಉಪಾಯ ಹೇಳಿಕೊಟ್ರಂಬರ್, ಇವನು ಹಿಂಗೆ ಹೆಡ್ಡಸ್ತಿಗೆ ಮಾಡ್ರೆ ಆಯಿಲ್ಲ ಅಂತ ಹೇಳಿ ಇಲ್ಲ ಉಪಾಯ ಹೇಳಿಕೊಟ್ರ ಗತಿಗೆ. ಒಂದು ದಿವಸ ಬೆಳಗ್ಗೆ ಇವೊಂದು ತಮ್ಮ ಒಂದು ಘನಾದೊಂದು ಅಡ್ಮುರಿ ತಕೊಂಡಂಬ್ರು, ಅಡ್ಮುರಿ ಅಂದ್ರೆ ಗೊತ್ತಿಲ್ಲ ಕರ್ಗಸ್, ಕರ್ಗಸ್ ತಕೊಂಡಂಬ್ರೆ ತೆಂಗಿನ ಮರದ ಬುಡ ರೀತಿ ಅಂತ ಹೇಳಿ ಹಾ ನಂಬರ್ ಹಾಕು ಅಣ್ಣ ಹೇಳ್ನಂಬ್ರೆ ಎಂತಕ್ಕೆಂತ ತೆಂಗಿನ ಮರದ ಬುಡ ಯಾಕೆ ರೀತಿ ಕೆಮ್ಕು ತಮ್ಮ ಹೇಳ್ನಂಬ್ರೆ ಬುಡ ನಂದಲ್ದ ತಲೆ ನಿಂದಲ್ದ ಬುಡ ನಂದು ನನ್ನ ಪಾಲಿ ನಾನು ಹೊರದ್ರೆ ನಿಂಗೇನಂದಳಿ ಹೇಳಿ ಅವ್ರಿಗೆ ಹಾ ನಂಬರ್. ಅಷ್ಟು ಅಣ್ಣ ಹೇಳ್ನಂಬ್ರು ಬೇಡ ಮರ ನೀ ಹಾಂಗೆ ಮಾಡಬೇಡ, ನಂದು ತಪ್ಪಾಯಿತು, ನಾನು ಹಿಂಗೆ ಇದೇ ಮಾಡ್ದಿ ಅನ್ಯಾಯ ಮಾಡ್ದು ಹೌದು, ಇನ್ನು ಹಾಂಗೆ ಬೇಡ, ಇನ್ನು ತೆಂಗಿನ ಮರದ ಕಾಯಿ ನಂಗೂ ನಿಂಗೂ ಸಂಪಾಲು ಸಮ್ ಮಾಡಿ ಹಂಚ್ಕೊಂಬ, ಬುಡ ಇಬ್ಬರು ಒಟ್ಟು ಮಾಡುವ ಅಂದಳಿ ಹೇಳಿ ಆಯ್ತಮ್ಮ ಆತ ಆಯ್ತಮ್ರು. ಕಡೆಗೆ ಅದು ಒಂದ್ರಾಗೆ ಮಾತಾಡ್ಸಯ್ಯ, ಇನ್ನು ಆ ಧ್ಯಾನ ಇತ್ತಲ್ಲ ಧ್ಯಾನಿಗೂ ಯಾರೋ ಇವನೊಂಚೂರು ಬುದ್ಧಿ ಅಂತ ಕೇಳಿರಮ್ರು. ಅಣ್ಣ ಹಾಲು ಕರುವಂಗೆ ನೀನು ಒಂಚೂರು ಧ್ಯಾನಿನ ಮೂಗ್ ದಾರ ಒಂಚೂರು ಹಿಡ್ಕ ಸಸ್ದಂಗೆ ಮಾಡು ಅಂದಳಿ ಹೇಳ್ನಂಬ್ರು. ಅದಕ್ಕೆ ಒಂದು ದಿವಸ ಅಣ್ಣ ಹಾಲು ಕರು ಖಾನಂಬ್ರೆ ಮಸ್ತ್ ಹಾಲು ಕರ್ನಂಬ್ರೆ ಎಲ್ಲ ಪಾತ್ರ ತುಂಬ್ತಮ್ರು, ತಮ್ಮ ಎಂತ ಮಾಡಿದ ಮೂಗ್ ದಾರ ಹಿಡ್ಕ ಹಿಂಗೆ ಹಿಂಗೆ ಅಂದಂಬ್ರು. ಹೌದು ನೋವಿಗೆ ಅಣ್ಣಂಗೆ ಹಾಲು ಕರಿತಿದ್ದ ಅಣ್ಣಿ ಗಾಯಕ್ಕ ತೊಳಿತಮ್ರು, ಹಾಲು ಚೆಂಬ ಎಲ್ಲ ಎಲ್ಲೊಂಬ್ರೆ ಎಲ್ಲ ಹಾಲು ಇಡೀ ಚಾಂದ್ರಣಾಯಿ ಹೋಯ್ತಮ್ರು. ಅಣ್ಣಿಗೂ ನೋವಾಯ್ತು. ಕಡೆಗೆ ಅಣ್ಣ ಹೇಳ್ನಂಬ್ರು ಇಲ್ಲ ಮರೆಯ ನಾನು ಅನ್ಯಾಯ ಮಾಡಿದ್ವಿ ಹೌದು, ಜನಿಗೂ ಹಾಗೆ ಇನ್ನಿಬ್ರು ಒಟ್ಟು ಸಾಂಕುವ ಇಬ್ಬರು ಒಟ್ಟು ಒಳ್ಳೆ ಚಾಕ್ರಿ ಮಾಡುವ ಹಾಲು ಹಂಗೆ ಇಬ್ಬರು ಹೊಂದ್ಕಂಬ ಅಂದಳಿ ಆಯ್ತಮ್ರು. ಕಡೆಗಿನ ಕೊಂಬಳಿ ಒಂದು ಉಳಿತಲ್ಲ ತಮ್ಮನಿಗೆ ಯಾರು ಕೊಂಬಳಿದು ಒಂದು ಬುದ್ಧಿ ಅಂತ ಹೇಳಿಕೊಟ್ಟಿರೋ ಅಂದ್ರೆ ಅಂತ ಕೇಳಿದ್ರೆ ಹೊಗ್ಲಿಡಿ ಕೊಂಬಳಿ ನಿಂದಲ್ದ ಅದನ್ನು ಸಮಾ ನೀರಂಗೆ ನ್ಯಾನ್ಸಿ ಬೈಯ ತಮ್ಸುರಿಗೆ ನಿನ್ನ ಸರ್ದಿ ಮುಗಿದ ತಮ್ಸುರಿಗೆ ಅದನ್ನು ತೆಗೆದು ಮೇಲೆ ಹಾಕಿ ಬೆಚ್ಚ ರಾತ್ರಿಗೆ ಅಣ್ಣಿಗಲ್ಲ ಅಂದಳಿ. ಇವತ್ತಮ್ಮ ಹಂಗೆ ಮಾಡಿ ನಮ್ಮ ಚಳಿಗಾಲ ಆಪಂಗೆ ಕೊಂಬಳಿ ಸಾಫ್ ಮಾಡಿ ನೆನ್ಸು ನಂಬ್ರೆ ಸಾಯಂಕಾಲ ಆತ ತಮ್ಸುರಿ ತೆಗೆದು ಮೇಲೆ ಹಾಕ್ತಮ್ ಚೆಂಡಿ ನೀರು ಹರ್ತದ ಕೊಂಬಳಿ ರಾತ್ರಿ ಒಣಿತ್ತ ಅಣ್ಣಂಗೆ ಅದು ಹದುಕಿತ್ತ. ಕಡೆಗೆ ಅಣ್ಣ ಹೇಳ್ನಂಬ್ರಿ ಇಲ್ಲ ಮರೆಯ ನನ್ನ ತಪ್ಪಾಯ್ತು, ಇನ್ನು ಅರ್ಧ ಕೊಂಬಳಿ ನಂಗೆ ಅರ್ಧ ಕೊಂಬಳಿ ನಿಂಗೆ ಸಮ್ ಮಾಡಿ ಹೊಂಚ್ಕಂಬ ಒಂದೊಂದು ಇಂತಿಷ್ಟು ದಿವಸ ಅಂದಳಿ ಬೇಕಾದ್ರೂ ಇರಲಿ ಅಂದಳಿ ಹೇಳಿ ಅಲ್ಲಿ ತಿದ್ದವ್ರು. ಇದ್ರ ಹಂಗೆ ಗೊತ್ತಾಯ್ತು ಕಣ್ರೆ ಯಾರಿಗೆ ಇಲ್ಲಿ ಹೆಡ್ರ್ ಅಂದಳಿ ಗಿರಿಸ್ಕೊಂಡು ನಾವು ಅವರಿಗೆ ಅಷ್ಟು ನಮ್ಮನೆ ಸಸರ ಮಾಡುವುದಲ್ಲ ರಗ್ಳಿ ಮಾಡುವುದಲ್ಲ, ಅವ್ರನ್ನೂ ಒಳ್ಳೆ ರೀತಿ ಕಣ್ಕಂಡ್ಗೆ ನನ್ನ ತಮ್ಮಲ್ದ ಒಳ್ಳೆ ರೀತಿ ಇರ್ಕೊಂಬ್ದ ಅಂದ್ರೆ ಅಪ್ಪ ಹೇಳಿದ ಲಾಯ್ಕ್ ಮಾಡಿ ಸಮ್ ಮಾಡಿ ಪಾಲ್ ಮಾಡ್ಕೊಂಡು ಅಂದ ಹಂಗಪ್ಪ ಅಣ್ಣ ಒಂಚೂರು ಊಂಚಿ ನಾನು ಬುದ್ಧಿವಂತಿಕೆ ಗಟ್ಟಿಗೆ ತನ್ನ ತೋರಿಸ್ಕೊ ತಮ್ಮನ್ನ ತಮ್ಮ ಒಂಚೂರು ಹೆಡ್ ಅಲ್ದ ಹಂಗೆ ತಮ್ಮನಿಗೆ ಆ ನಮ್ಮನೆ ಮಾಡ್ದ ಆ ನಮ್ಮನೆ ಎಲ್ಲ ಮಾಡೋಕೆ ಆಗ ಮಾಡ್ರೆ ಅವರು ಎಲ್ಲರೂ ನಮಗೆ ತಿರುಗಿ ಬಿದ್ದರೆ ಈ ನಮ್ಮನೆ ಆತಂದಾಳಿ ಆಗಳಿಗೆ ಹಿಂದಿನವ್ರು ಕತೆಂಗೆ ಹೇಳಿ ರೆಸ್ಟ್ ಸಾಪಿತ್ತಲ್ದ ಇಂಥ ಕತಿಯೆಲ್ಲ ಇಂಥ ಕತಿಯೆಲ್ಲ ಕೇಣ್ಕೊ 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 ಕೇಣ್ಕೊಂಬಾಗ ಆಪ್ದೆ ನಮಗೆ ಅಷ್ಟು ಲೈಕ್ ಇರುತ್ತೆ. ಹಾಗೆ ಇನ್ನೂ ಮಸ್ತ್ ಮಸ್ತ್ ಬೇರೆ ಬೇರೆ ನಮ್ಮನೆ ನೀತಿ ಕತಿಯೆಲ್ಲ ಇತ್ತು, ನಾನು ಇನ್ನು ನಿಮ್ಗೆ ಅದನ್ನೆಲ್ಲ ಮುಂದಿನ ಸಂಚಿಕೆ ಹೆಂಗೆ ತಿಳಿಸಿಕೊಡ್ತಿ. ಮೊನ್ನೆ ನಾನು ಒಂದು ಕೇಳಿದ್ದೆ ಏನು ಕೇಳಿದಿದ್ರೆ ಯಾರು ಈ ಕುಂದಾಪುರ ಭಾಗದಂಗೆ ಇಪ್ಪಂತ ಈ ಹಳೆಯ ಹಾಡುಗಳು ಈ ಜಾನಪದ ಹಾಡುಗಳು ಅದ್ರಂಗೂ ಈ ಮದಿಯಾಯಿ ಹೆಣ್ಣು ಗಣಮನಿಗೆ ಆಫೀಸರಿಗೆ ಕೈಯರಿಸಿ ಕೊಡುವಂಥ ಹಾಡು ಬೈಕಿ ಮದಿ ಹಾಡು ಮತ್ತು ಅದ್ರ ಸಂಗತಿ ಬಾಗಲ್ ತಾಡು ಹಾಡು ಇದು ಯಾವ್ದಾದ್ರು ಹಾಡು ಇದ್ದಿದ್ರೆ ಹಿಂಗೆ ಹೊಸ್ತಮನೆ ಯಾವ್ದಾದ್ರು ಒಂದು ಹಾಡು ಇದ್ದಿದ್ರೆ ನಮ್ಗೊಂದು ಚೂರು ಕಳಿಸಿ ಅಂದಳಿ ಹೇಳಿತ್ತು. ಹೆಚ್ಚಿನ ಜನ ಸಿಕ್ಕಲ್ಲಿಯೋ ಅಥವಾ ಈ ಕೆಲವರಲ್ಲಿ ಎಪಿಸೋಡ್ ಕಾಣಲಿ ಗೊತ್ತಿಲ್ಲ, ಯಾರು ಕಂಡರು ಇದ್ರೂ ಒಡ್ಡಿಲ್ಲ, ಯಾರು ನಿಮ್ಮನೆ ಬಿಡ್ದಲ್ಲ ಎಲ್ಲರೂ ಹಳೆಯರು ಮಳೆಯರು ಅಥವಾ ಈ ಹಾಡು ಗೊತ್ತಿದ್ದಾರೆ ಇದ್ದಿದ್ರೆ ದಯವಿಟ್ಟು ಕೇಂಡು ಈ ಹಾಡನ್ನು ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸಿಬಿಡಿ. ಅಂತಕ್ಕಂದ್ರೆ ಈ ಹಾಡುಗಳು ನಮ್ಗೊಂದು ಸ್ವಲ್ಪ ಬೇಕಿತ್ತು, ನಾವು ಒಟ್ಟು ಮಾಡ್ತಾ ಇತ್ತು ಈ ಥರದ ಹಾಡುಗಳು ನಮ್ಗೆ ಸ್ವಲ್ಪ ಕಮ್ಮಿ ಸಿಕ್ಕಿತ್ತು, ನಾವು ಅದು ನಿನ್ನ ಎಲ್ಲರೂ ಕೇಳಲಿ, ನಮ್ಮ ಕುಂದಾಪುರದ ಸಂಸ್ಕೃತಿ ಸಂಪ್ರದಾಯ ಈ ಜನಪದ ಹಾಡುಗಳನ್ನೆಲ್ಲ ಎಲ್ಲರೂ ತಿಳ್ಕಳ್ಲಿ ಎಂಬ ಉದ್ದೇಶದಿಂದ ಇದನ್ನೆಲ್ಲ ಒಟ್ಟು ಮಾಡ್ತಿತ್ತು. ಮುಂದಿನ ಸಂಚಿಕೆಯಂಗೆ ನೀವು ಯಾರಾದ್ರು ಕಳಿಸಿದ್ರೆ ನಾವು ಅದನ್ನು ಎಲ್ಲರಿಗೂ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಮಾಡುತ್ತೆ. ಹಾಗೆ ಈ ವಾರದ ಪ್ರಶ್ನೆ ಏನು ಕೇಳೋದಿದ್ರೆ ಹರ್ಚಿತ್
ಹರ್ಚಿತ್ ಅಂದ್ರೆ ಅಂತ ಹೇಳಿ ಕುಂದಾಪುರ ಕನ್ನಡದಂಗೆ ಇದನ್ನ ಒಂದು ಪದನ್ನು ಬಳಸ್ತಾ ಇದ್ರು ಮುಂಚಲ್ಲ ಈಗ ಭಾರಿ ಕಮ್ಮಿ ಆಯ್ತು ಕೆಲವು ಭಾಗದ ಇದ್ದಕ್ಕೂ ಸಾಕು ಹರ್ಚಿತ್ ಅಂದ್ರೆ ಅಂತ ಅಂದಳಿ ಹೇಳಿ ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸಿನಿ ನಿಮ್ಗೆ ಕಳಿಸೋಕ ಇದ್ದದ್ದು ಕೊನೆ ದಿನ ಏನ್ಕೇಂದ್ರೆ ಅಂದ್ರೆ ನಾಳೆ ಬಯಸರಿ 6 ಗಂಟೆ ಒಳಗೆ ನೀವು ನಮ್ಗೆ ಕಳಿಸ್ ಆದಿತ್ಯವಾರ ಬಯಸರಿ 6 ಗಂಟೆ ಒಳಗೆ ನೀವು ಉತ್ತರ ಕಳಿಸಿನಿ ಉತ್ತರ ಕಳಿಸಿದಾಗಳಿಗೆ ನಿಮ್ಮ ಹೆಸರು ಮತ್ತು ಫೋಟೋವನ್ನು ನಾವು ಸಂಚಿಕೆ ಹಂಗೆ ಹಾಕುತ್ತಾ ಹಾಗೆ ನಿಮಗೆ ನಮ್ಮ ಕಲಾಚಿಗರು ವತಿಯಿಂದ ಅಭಿನಂದನಾ ಪತ್ರವನ್ನು ಕೂಡ ಕಳಿಸಿಕೊಡುತ್ತಾ ನಮ್ಮ ತಂಡದಿಂದ ಇನ್ನಷ್ಟು ಮತ್ತಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ನಾವು ಮಾಡ್ತಾ ಇರುತ್ತೆ ನಮ್ಮ ತಂಡದಿಂದ ಯಾವುದೇ ಒಂದು ಹೊಸ ಕಾರ್ಯಕ್ರಮ ಮಾಡಿದಾರೋ ಅದು ನಿಮಗೆ ಗೊತ್ತಾಯ್ಕಾರೆ ಈಗಲೇ ನೀವು ಯೂಟ್ಯೂಬಿಗೆ ಹೋಗಿ ಕಲಾಚಿಗರು ಅಂದಳಿ ಹೊಡಿನಿ ಆ ಕಲಾಚಿಗರು ಚಾನಲನ್ನು ಸಬ್ಸ್ಕ್ರೈಬ್ ಆಯ್ನಿ ಅದನ್ನು ಸಬ್ಸ್ಕ್ರೈಬ್ ಆರ್ ನಮ್ಮ ತಂಡದಿಂದ ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬತ್ತೆ ಹಾಗೆ ಮತ್ತಿನ್ನೇ ಅಂತ ಕೇಳ್ಕೊಂಡು ಹೇಳಿದ್ರೆ ಇನ್ನು ಸದ್ಯದಂಗೆ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನುಮತಿ ಸಮೇತ ಸಿಕ್ಕುತ್ತಂದಳಿ ಹೇಳ್ತಾ ಇದ್ರು ಹಾಗಾಗಿ ಮುಂದೆ ಬಪ್ಪ ದಿನದಂಗೆ ನಿಮ್ಗೇನಾರು ಗಮ್ಮತ್ತಿಂದ ಖುಷಾಲಿಂದ ನಾಟಕ ಆಗಲಿ ಹಾಗೆ ಕಿರು ಪ್ರಹಸನ ಆಗಲಿ ಏನಾದ್ರೂ ಬೇಕಿದ್ದಿದ್ರೆ ನೀವು ನಮ್ಮ ಕಲಾಚಿಗರು ತಂಡವನ್ನು ಸಂಪರ್ಕಿಸ್ಲಕ್ಕೆ ಯಾಕೆಂದ್ರೆ ನಮ್ಮ ಕಲಾಚಿಗರು ತಂಡದಿಂದ ಸಾಮಾಜಿಕ ಹಾಸ್ಯಮಯ ನಾಟಕ ಭಾರಿ ಗರ್ಜಿಂದಿತ್ತು ಹೋಯಿ ಒಂದು 7-3 ನಾಟಕ ಇದ್ದು ಅಷ್ಟು ಲೈಕ್ ಇತ್ತು ನಿಮ್ಗೆ ನಾಟಕ ಬೇಕಾದಿದ್ರೆ ನಮ್ಮ ನಂಬರ್ ಇಲ್ಲೇ ಸ್ಕ್ರೀನ್ ಹಂಗೆ ಕೆಳಗೆ ಬರ್ತಾ ಇತ್ತು ಕಾಣಿ ಸಂಪರ್ಕಿಸಿ ಹಾಗೆ ನಾಟಕ ಒಳ್ಳೆ ರೀತಿಯಾಗಿ ನಿಮ್ಗೆ ಮಾಡಿಕೊಡ್ತಂದಳಿ ಹೇಳ್ತಾ ಇದ್ದೆ ನಿಮ್ಮ ಪ್ರೋತ್ಸಾಹ ಹೀಗೆ ನಮ್ಗೆ ಸದಾ ಇರಲಿ ನಾವು ಇನ್ನಷ್ಟು ಮತ್ತಷ್ಟು ಕಾರ್ಯಕ್ರಮಗಳನ್ನ ಒಳ್ಳೊಳ್ಳೆ ರೀತಿಯಂಗೆ ಮಾಡುವಂಗಾಗಲಿ ಅಂದಳಿಕೆ ಅಂತ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇತ್ತು ಎಲ್ಲರಿಗೂ ಧನ್ಯವಾದಗಳು.